नाजरीन आदाब, आप देख रहे हैं जी मीडिया। हिजाब ज़ाफ़रानी शॉल तनाज़े के तूल पकड़ने के सबब गुज़िश्ता चंद दिनों कबल रियासती हुकूमत की जानिब से हाईस्कूल और कॉलेजेस को तातील का ऐलान किया गया था। आज यानी फिर से सख्त पुलिस बंदोबस्त के साथ रियासत भर में हाईस्कूल का आगाज़ किया गया। इसके साथ ही रियासत भर में चारशुमा ने 16 फरवरी से प्री यूनिवर्सिटी और डिग्री कॉलेजेस का भी आगाज़ होगा। रियासती वजीर बराए तालीम व रियासती वजीर दाखिला ने प्रेस कॉन्फ्रेंस से खिताब करते हुए ये बात बताई। इसी तरह मजीद खबरों के लिए सब्सक्राइब करिए जी मीडिया गुलबर्गा। गृह मंत्री नमिबर एजुकेशन मिनिस्टर संजे उन्नत अधिकारी जो सभ्य कर्तु राज्य पैस्थितवलोकने बुधवार पीयू मत डिग्री कॉलेज ओपन अवंत निर्णय हाईकोर्ट यहाँ आर्डर मे आर्डर बेसिस मेले शाले प्रारंभ पीयू मत डिग्री कॉलेज प्रारंभ आगे अवंत स्पष्ट निर्णय तक बुधवार बेगे पीयू मत डिग्री कॉलेज प्रारंभ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದ್ದಾರೆ ಆನರಬಲ್ ಚೀಫ್ ಜಸ್ಟಿಸ್ ಎಲ್ಲೆಲ್ಲಿ ಯೂನಿಫಾರ್ಮ್ ಇದೆ ಅಲ್ಲೆಲ್ಲ ಯೂನಿಫಾರ್ಮ್ನ ಕಡ್ಡಾಯವಾಗಿ ಫಾಲೋ ಮಾಡಬೇಕು ಅಂತ ಎಲ್ಲಿ ಯೂನಿಫಾರ್ಮ್ ಇಲ್ಲ ಅಲ್ಲಿ ನಮ್ಮ ಡ್ರೆಸ್ ಕೋಡ್ ಅನ್ನು ಹೈಕೋರ್ಟ್ ಆರ್ಡರ್ ಏನಿದೆ ಸ್ಪಷ್ಟವಾಗಿ ಅದನ್ನೇ ನಾವು ಫಾಲೋ ಮಾಡೋದು ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ನಮ್ಮ ಪೋಷಕರು ನಮ್ಮ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಮುಂದುವರಿಸಬೇಕು ಅನ್ನುವಂಥ ಅಪೇಕ್ಷೆಯಲ್ಲಿ ಇದ್ದಾರೆ ಹಾಗಾಗಿ ಏನು ತೊಂದರೆ ಆಗೋದಿಲ್ಲ ಹಾಗೇನಾದರೂ ತೊಂದರೆ ಆಗ್ತದೆ ಅನ್ನುವಂಥ ಸನ್ನಿವೇಶಗಳಿದ್ದಾಗ ಪೊಲೀಸು ಆಯಾ ಕಾಲೇಜು ಇನ್ಸ್ಟಿಟ್ಯೂಷನ್ಗಳ ಜೊತೆಗೆ ನಿಲ್ಲುತ್ತೆ ಅಲ್ಲಿ ಯಾವುದೇ ಶಾಂತಿ ಭಂಗ ಆಗದಿದ್ದ ಹಾಗೆ ನೋಡುತ್ತೆ ಮತ್ತು ಅಲ್ಲಿಯ ಸ್ಥಳೀಯ ಶಾಲಾ ಅಭಿವೃದ್ಧಿ ಸಮಿತಿಗಳು ಕಾಲೇಜು ಅಭಿವೃದ್ಧಿ ಸಮಿತಿಗಳು ಹೆಡ್ ಮಾಸ್ಟರ್ಸ್ ಪ್ರಿನ್ಸಿಪಾಲ್ಸ್ ಏನು ಕ್ರಮ ತಗೊಳ್ತಾರೆ ಅದಕ್ಕೆ ಬೆಂಬಲವಾಗಿ ನಿಲ್ತಾರೆ ನಮ್ಮ ಪೊಲೀಸರು ಏನು ಇಲ್ಲ ಯಾವುದು ಇಲ್ಲ ಹೈಕೋರ್ಟ್ ಆರ್ಡರ್ ಏನಿದೆ ಇಂಟರಿಮ್ ಆರ್ಡರ್ ಏನಿದೆ ಅದನ್ನ ಯಾರು ಉಲ್ಲಂಘನೆ ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನ ಅನುಸರಿಸಬೇಕು ಅಷ್ಟು ಬೇರೆ ಯಾವುದು ಸರ್ ಅದಲ್ಲ ವಿಚಾರ ಈಗ ಈ ಒಂದು ಪ್ರಕರಣ ಏನು ಮುಕ್ತ ಅದಕ್ಕೆ ಕಾರಣ ಅಂತ ಕೆಲವು ಕಾರಣ ಕೈಗಳಿವೆ ಈಗ ಒಂದು ಪ್ರಕರಣ ಆರಂಭದಲ್ಲಿ ಸಣ್ಣ ಮಟ್ಟದಲ್ಲಿ ಅದು ದೊಡ್ಡ ಮಟ್ಟಕ್ಕೆ ಹೋಗುವ ಈಗ ಕೇಸರಿಯಾಗಿ ಸಾಲು ಕೊಡುವಂತ ಏನು ಇಲ್ಲ ಆ ಎಲ್ಲಾ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದೀವಿ ಇದಕ್ಕಿದ್ದಾಗೆ ಹಾಗೆ ಇದು ಉದ್ದೀಪನ ಆಯಿತು ಅದನ್ನು ಕೂಡ ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸರು ಆ ಬಗ್ಗೆ ವಿಚಾರಣೆ ನಡೀತಾ ಇದೆ ನಾನು ಈ ಸಂದರ್ಭದಲ್ಲಿ ಏನು ಹೇಳಲ್ಲ ಈಗ ಹೇಳುವಂಥದ್ದು ಇಷ್ಟೇ ಹೈಕೋರ್ಟ್ ಆದೇಶವನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡೋದು ಕೆಲಸ ಸರ್ಕಾರದಿಂದ ಅಧಿಕೃತ ಆದೇಶ ಇತ್ತು ಪಿಯು ಕಾಲೇಜುಗಳಿಗೆ ಯಾವುದೇ ರೀತಿ ಸಮವಸ್ತ್ರವನ್ನು ಕಡ್ಡಾಯ ಮಾಡಿರಲಿಲ್ಲ ನಿಮ್ಮ ಆದೇಶದ ಪ್ರಕಾರ ಪಿಯು ಕಾಲೇಜುಗಳ ಆದೇಶದನ್ನು ಉಲ್ಲೇಖ ಮಾಡಿದ್ದಾರೆ ಕೂಡ ಜೊತೆಗೆ ತದನಂತರವಾಗಿ ಅವರು ಹೈಕೋರ್ಟ್ಗೆ ಪಿಟಿಷನ್ ಸಲ್ಲಿಸಿದ ನಂತರ ನೀವು ನೋಡಿ ಅದೇನಿಲ್ಲ ಶಿಕ್ಷಣ ಸಚಿವರಿಗೆ ಆಗಲೇ ಹೇಳಿದ್ದಾರೆ ಹೈಕೋರ್ಟ್ ಆರ್ಡರ್ನಲ್ಲಿ ಏನಿದೆ ಈಗಾಗಲೇ ಡ್ರೆಸ್ ಕೋಡ್ ಬಗ್ಗೆ ಯಾವ್ಯಾವ